नमस्कार मक्कळे, इदु गणित 8ने तरगति भाग 2 अध्याय 8 परिमाणगळ होलिके। ई पाठदल्लि इवत्तु अभ्यास 8.3 रल्लि 5ने लेक्कदिंद माडोण। हिंदिन 3 वीडियोगळल्लि 4ने लेक्कदवरेगे माडिद्वि, ईग 5ने लेक्कगळन्न माड्ता होगोण। 5ने लेक्क ओदोण। वासुदेवनु वार्षिक 12 ಶೇಕಡ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡುವಂತೆ 60,000 ರೂಗಳನ್ನು ಹೂಡಿಕೆ ಮಾಡಿರುತ್ತಾನೆ। ಅವನು 6 ತಿಂಗಳುಗಳ ನಂತರ 1 ವರ್ಷದ ನಂತರ ಎಷ್ಟು ಮೊತ್ತವನ್ನು ಗಳಿಸುತ್ತಾನೆ? ಮೊದಲು 6 ತಿಂಗಳಿಗೆ ಲೆಕ್ಕ ಹಾಕಬೇಕು, ಅರ್ಧ ವರ್ಷಕ್ಕೊಮ್ಮೆ ಅಂತಾನೆ। ವಾರ್ಷಿಕ ದರ 12 ಶೇಕಡ ಇದೆ, ಚಕ್ರಬಡ್ಡಿಯನ್ನು ಲೆಕ್ಕ ಹಾಕಬೇಕು। ಅಸಲು 60,000 ರೂಪಾಯಿ ಇದೆ। ವಾರ್ಷಿಕ ಬಡ್ಡಿಯ ದರ 12 ಶೇಕಡ ಇರೋದು, ನಾವು ಅರ್ಧ ವರ್ಷಕ್ಕೊಮ್ಮೆ ಲೆಕ್ಕ ಹಾಕಬೇಕು ಅಂತ ಹೇಳಿರೋದ್ರಿಂದ ಅರ್ಧ ವಾರ್ಷಿಕ ದರ 12 ಅನ್ನು 2 ರಿಂದ ಭಾಗಿಸಿದರೆ 2 × 2 2 × 2 = 12, 6 ಶೇಕಡ ಬಡ್ಡಿ ದರ ಆಗುತ್ತೆ। ಅಸಲು ಎಷ್ಟಿದೆ? 60,000 ಹೂಡಿಕೆ ಮಾಡಿದಾನೆ, 6 ತಿಂಗಳಿಗೆ ಎನ್ ಬೆಲೆ, ಇಲ್ಲಿ ಘಾತ ಎನ್ ಇದೆ, ಅದರ ಬೆಲೆ 1 ಆಗುತ್ತೆ। ಅಂದರೆ 6 ತಿಂಗಳಿಗೆ ಅರ್ಧ ವರ್ಷ ಅಲ್ಲ, ಅರ್ಧ ವರ್ಷಕ್ಕೊಮ್ಮೆ ಲೆಕ್ಕ ಹಾಕಬೇಕು, 1 ವರ್ಷಕ್ಕೆ 2 ಹಾಕಬೇಕು ಎನ್ ಬೆಲೆ। ಈಗ ಮೊದಲೇ ಅರ್ಧ ವರ್ಷಕ್ಕೆ ಲೆಕ್ಕ ಹಾಕೋಣ, ಅಂದರೆ ಎನ್ ಬೆಲೆ 1, 6 ತಿಂಗಳಿಗೆ ಲೆಕ್ಕ ಹಾಕೋಣ। ಇಲ್ಲಿ ಪಿ ಅಂದರೆ ಅಸಲು 60,000, ಇದು ಚಕ್ರಬಡ್ಡಿ ಕಂಡುಹಿಡಿಯೋ ಸೂತ್ರ। ಎ ಇಸ್ ಈಕ್ವಲ್ ಟು ಪಿ ಇಂಟು ಆವರಣ 1 + R/100 ಆವರಣ ಘಾತ ಎನ್। ಪಿ ಅಂದರೆ ಅಸಲು 60,000 ಪ್ಲಸ್ 1 ಪ್ಲಸ್ ಬಡ್ಡಿಯ ದರ 6, ಇಲ್ಲಿ 6 ಅರ್ಧ ವರ್ಷಕ್ಕೆ 6 ಅಂತ ಬರೆದಿದ್ದೀವಿ, 6 ಕೆಳಗೆ 100 ಆವರಣ ಘಾತ ಎನ್ ಅಂದರೆ 1, 6 ತಿಂಗಳಿಗೆ ಅಂದರೆ ಅರ್ಧ ವರ್ಷಕ್ಕೆ 1। ಇಲ್ಲಿ ನಾವು ಅಲ್ಲಿ ಈಗಾಗಲೇ ಭಾಳಷ್ಟು ಲೆಕ್ಕಗಳು ಮಾಡಿದ್ದೀವಿ, ಕೆಳಗಡೆ ಏನಿಲ್ಲ ಅಂದರೂ 1 ಇರುತ್ತೆ। ಇಲ್ಲಿ 100 ಗುಣಿಸ್ತೀವಿ, ಇಲ್ಲೂ 100 ಗುಣಿಸ್ತೀವಿ, ಯಾಕಂದರೆ ಛೇದ ಸಮ ಆದಾಗ ನಾವು ಭಿನ್ನರಾಶಿ ಕೂಡ್ಬೋದು। ಇಲ್ಲಿ 100 × 100 ಆಗುತ್ತೆ, 100 ಒಂದು ಸಾರಿ ಬರ್ಕೊಂತೀವಿ, ಇಲ್ಲಿ 100 × 100 106 ಆಯಿತು। ಘಾತ 1 ಇರೋದ್ರಿಂದ ಅದನ್ನು ಬರೆದ್ರೂ ನಡೆಯುತ್ತೆ, ಬರೀಲಿಲ್ಲ ಅಂದರೂ ನಡೆಯುತ್ತೆ। ಇಲ್ಲಿ ನಾವು ಈ 2 ಸೊನ್ನೆಗೂ ಈ 2 ಸೊನ್ನೆಗೂ ಹೋಗುತ್ತೆ, 600 ಉಳಿತು ಇಂಟು 106, 6 ಮಗ್ಗಿಂದ ಗುಣಿಸೋಣ, 6 × 6 = 36, 10³, 6 × 0 = 0.03, 6 × 6 ಇವೆರಡು ಸೊನ್ನೆ ಬಿಟ್ಟಿದೀವಲ್ಲ, ಮುಂದಕ್ಕೆ ಒಂದು 2 ಸೊನ್ನೆ ಹಾಕ್ತೀವಿ, ಮೊತ್ತ ಎಷ್ಟಾಯಿತು? 63,600, 60,000 ಇರೋದು 63,600 ಆಯಿತು। ಅಂದರೆ 6 ತಿಂಗಳಿಗೆ ಮೊತ್ತದಲ್ಲಿ ಅಸಲು ಕಳೆದಾಗ 63,600ರಲ್ಲಿ 60,000 ಕಳೆದ್ರೆ 3,600, ಇದು 6 ತಿಂಗಳ ಬಡ್ಡಿ, ಅಂದರೆ ಅರ್ಧ ವರ್ಷದ ಬಡ್ಡಿ। ಈಗ 1 ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಂತ, ಅದೇ ಸೂತ್ರ, ಚಕ್ರಬಡ್ಡಿ ಸೂತ್ರ, 60,000 ಹಾಕಿದ್ವಿ ಪ್ಲಸ್ ಅದೇ ಬಡ್ಡಿಯ ದರ 6 ಬರೋದ್ರಿಂದ ನಾವು ಡೈರೆಕ್ಟು 100 × 106 ಅಂತ ಬರ್ಕೊಂಡ್ವಿ। ಘಾತ 2, ಇಲ್ಲಿ 1 ವರ್ಷಕ್ಕೆ 2 ಅರ್ಧ ವರ್ಷ ಬರ್ತವೆ, ಹಾಗಾಗಿ 2 ಅಂತ ಬರ್ಕೊಂಡ್ವಿ। 106 ಸ್ಕ್ವೇರ್ ಅಂದರೆ 106ನ 2 ಸತಿ ಗುಣಿಸ್ಬೇಕು, 100 ಸ್ಕ್ವೇರ್ ಅಂದರೆ 100ನ 2 ಸತಿ ಗುಣಿಸ್ಬೇಕು। ಇವೆರಡು ಸೊನ್ನೆಗೂ ಇವೆರಡು ಸೊನ್ನೆಗೂ ಆಯಿತು, ಇವೆರಡು ಸೊನ್ನೆಗೂ ಇವೆರಡು ಸೊನ್ನೆಗೂ ಆಯಿತು, ಕೆಳಗೇನು ಉಳಿದಿಲ್ಲ, ಒಂದೊಂದಲೇ ಒಂದು ಒಂದು ಲೆಕ್ಕಕ್ಕಿಲ್ಲ, 6 ಹಂಗೆ ಬರ್ತೀವಿ, ಇಂಟು 106 ಇಂಟು 106, 106 ಇಂಟು 6 ಗುಣಿಸಿದ್ರೆ 636 ಬಂತು, ಇಂಟು 106 ಇದನ್ನು ಗುಣಿಸಿದಾಗ ಟೋಟಲ್ಲಾಗಿ 67,416 ಆಯಿತು ಮೊತ್ತ ಇದು 1 ವರ್ಷಕ್ಕೆ। ನಾವು ಈ ಮೊತ್ತದಲ್ಲಿ ಅಸಲನ್ನು ಕಳೆಯೋಣ, 1 ವರ್ಷದ ಬಡ್ಡಿ ಸಿಗುತ್ತೆ। ಮೊತ್ತದಲ್ಲಿ 67,416ರಲ್ಲಿ 60,000ವನ್ನು ಕಳೆದಾಗ 7,416 ರೂಪಾಯಿ, ಇದೇನಿದು 1 ವರ್ಷದ ಬಡ್ಡಿ। 6 ತಿಂಗಳದ ಬಡ್ಡಿ ಎಷ್ಟು? 3,600, 1 ವರ್ಷದ ಬಡ್ಡಿ ಎಷ್ಟು? 7,416 ರೂಪಾಯಿ। ಇಲ್ಲಿಗೆ 5ನೇ ಲೆಕ್ಕ ಮುಗಿತು, ಈಗ 6ನೇ ಲೆಕ್ಕವನ್ನು ಓದೋಣ। ಆರಿಫ್ನು ಬ್ಯಾಂಕ್ ಒಂದರಿಂದ 80,000 ಸಾಲವನ್ನು ತೆಗೆದುಕೊಂಡಿರುತ್ತಾನೆ, ಬಡ್ಡಿಯ ದರವು ವಾರ್ಷಿಕ 10%, ಆತನು ಬಡ್ಡಿಯನ್ನು ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡಿದರೆ, ಎರಡನೇದು ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡಿದರೆ 1.5
ವರ್ಷಗಳ ನಂತರ ಪಾವತಿಸಬೇಕಾಗುವ ಮೊತ್ತಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಒಂದು ಸಾರಿ ನಾವು ವರ್ಷಕ್ಕೊಮ್ಮೆ ಲೆಕ್ಕ ಹಾಕಬೇಕು ಚಕ್ರಬಡ್ಡಿನ, ಆಮೇಲೆ ಅರ್ಧ ವರ್ಷಕ್ಕೊಮ್ಮೆ ಲೆಕ್ಕ ಹಾಕಬೇಕು. ಲೆಕ್ಕ ಹಾಕಿ ಆ ಎರಡೂ ಬಡ್ಡಿಗಳ ವ್ಯತ್ಯಾಸವನ್ನು ನಾವು ಕಂಡುಹಿಡಿಬೇಕು. ಇಲ್ಲಿ ಚಕ್ರಬಡ್ಡಿ ಸೂತ್ರವನ್ನು ಹಾಕಿ ಮಾಡಬೇಕು. ಅಸಲು ಪಿ ರೂಪಾಯಿ 80,000 ಇದೆ, ವಾರ್ಷಿಕ ಬಡ್ಡಿದರ 10%, ಅರ್ಧ ವಾರ್ಷಿಕ ಬಡ್ಡಿದರನೂ ಕಂಡುಹಿಡ್ಕೊಂಡ್ಬಿಡೋಣ. 10ರಲ್ಲಿ ಅರ್ಧ ಅಂದರೆ ಇನ್ನು 5%, 2 × 2 = 2, 5 × 10 = 5%. ಇದು ವಾರ್ಷಿಕ ಬಡ್ಡಿದರ. ವಾರ್ಷಿಕ ಬಡ್ಡಿದರ ಹಾಕ್ಬೇಕಾದ್ರೆ 10% ಹಾಕಬೇಕು, ಅರ್ಧ ವಾರ್ಷಿಕ ಕಂಡುಹಿಡಬೇಕಾದ್ರೆ 5% ಹಾಕಬೇಕು. ವರ್ಷಕ್ಕೊಮ್ಮೆ ಎನ್ನ ಬೆಲೆ ಎಷ್ಟಾಗುತ್ತೆ? 1.5 ವರ್ಷನೇ ಇರುತ್ತೆ. ಅದರಲ್ಲಿ ಮೊದಲೇ 1 ವರ್ಷಕ್ಕೆ ಕಂಡುಹಿಡ್ಕೊಂಡು ಮುಂದಿನ ಅರ್ಧ ವರ್ಷಕ್ಕೆ ನಾವು ಕಂಡುಹಿಡ್ಕೋಬೇಕು. ಇಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಕಂಡುಹಿಡಬೇಕಂದ್ರೆ 1.5 ವರ್ಷದಲ್ಲಿ ಅರ್ಧ ವರ್ಷಗಳು 3 ಇರ್ತವೆ, ಹಾಗಾಗಿ ಎನ್ನ ಬೆಲೆ 3 ಆಗುತ್ತೆ. ನಾವು ವರ್ಷಕ್ಕೊಮ್ಮೆ ಮೊದಲೇ ಕಂಡುಹಿಡಿಯೋಣ. ನಾವು 1.5 ವರ್ಷ ಅಂದರೆ ಮೊದಲೇ 1 ವರ್ಷಕ್ಕೆ ಕಂಡುಹಿಡಿಯೋಣ. ಅಸಲು 80,000 ಇದೆ, 1+ ಬಡ್ಡಿಯ ದರ ವರ್ಷಕ್ಕೊಮ್ಮೆ ಆಗಿರೋದ್ರಿಂದ 10% ಬರಿತೀವಿ, ಅರ್ಧ ವರ್ಷಕ್ಕೊಮ್ಮೆ ಆದರೆ 5% ಬರಿತೀವಿ. ಈ ಸೊನ್ನೆಗೂ ಈ ಸೊನ್ನೆಗೂ ಹೋಯಿತು, ಎನ್ನ ಬೆಲೆ 1 ಅಂತ 1 ವರ್ಷಕ್ಕೆ ಕಂಡುಹಿಡಿತಾ ಇದ್ದೀವಿ. 10ನೇ 1 ಉಳಿತು. ಇಲ್ಲಿ ಕೆಳಗಡೆ ಏನಿಲ್ಲ ಅಂದರೂ 1 ಇರುತ್ತೆ. ಇಲ್ಲಿ ನಾವು 10 ಗುಣಿಸಿ ಮೇಲೂ 10 ಗುಣಿಸ್ತೀವಿ, ಅವಾಗ ಛೇದ ಸಮ ಆಗುತ್ತೆ, ಅವಾಗ ಅಂಶ ಕೊಡ್ತೀವಿ. 10, 1, 11 ಆಯಿತು. ಇಲ್ಲಿ ಘಾತ 1 ಇರೋದ್ರಿಂದ ಒಂದೇ ಸಾರಿ ಬರೆದಿದ್ದೀವಿ. ಈ ಸೊನ್ನೆಗೂ ಈ ಸೊನ್ನೆಗೂ ಹೋಯಿತು, 11 × 8 = 88. ಈ 3 ಸೊನ್ನೆ ಮುಂದೆ ಬರೆದ್ವಿ. 88,000 ಮೊತ್ತ ಇದು 1 ವರ್ಷಕ್ಕೆ. ಇನ್ನು ಅರ್ಧ ವರ್ಷಕ್ಕೆ ಇದು ಅಸಲಾಗಿ ಪರಿವರ್ತನೆ ಆಗುತ್ತೆ. ಇದು ಚಕ್ರಬಡ್ಡಿ ಪ್ರಕಾರ ಆಗಿರೋದ್ರಿಂದ ಮುಂದಿನ ಅರ್ಧ ವರ್ಷಕ್ಕೆ ಅಸಲು 88,000 ಆಗುತ್ತೆ. ಅಂದರೆ 80,000ಕ್ಕೆ ಮತ್ತೆ 8,000 ಬಡ್ಡಿ ಸೇರ್ತಾ ನಾವು ಸರಳ ಬಡ್ಡಿ ಪ್ರಕಾರನೇ ಮುಂದಿನ ಒಂದು ಅರ್ಧ ವರ್ಷಕ್ಕೆ ಕಂಡುಹಿಡಿತೀವಿ. ಪಿ ಅಂದರೆ ಅಸಲು 88,000, ಟೈಮ್ ಅವಧಿ ಅರ್ಧ ವರ್ಷ, ಬಡ್ಡಿ ಅದರ 10%, ಕೆಳಗಡೆ 100. ಇವೆರಡು ಸೊನ್ನೆಗೂ ಹೋಯಿತು, 2 × 2 = 2, 2 × 5 = 10. 880 ಹಂಗೆ ಬರೆದ್ವಿ, 8 × 5 ಹಂಗೆ ಬರೆದ್ವಿ, 1 × 5 = 5. 5 × 0 = 0, 5 × 40 = 0.44, 5 × 40 = 44. 4,400 ರೂಪಾಯಿ ಇದು ಅರ್ಧ ವರ್ಷದ ಬಡ್ಡಿ. ಈ ಅರ್ಧ ವರ್ಷದ ಬಡ್ಡಿನ ನಾವು 1 ವರ್ಷದ ಮೊತ್ತ 88,000 ಏನು ಬಂದಿದೆ, ಇದು 1 ವರ್ಷದ ಮೊತ್ತ 88,000 ಪ್ಲಸ್ ಅರ್ಧ ವರ್ಷದ ಬಡ್ಡಿ 4,400 ಸೇರಿದರೆ ಟೋಟಲ್ ಮಾಡಿದರೆ 92,400 ರೂಪಾಯಿ ಇದು ಮೊತ್ತ. ಯಾವಾಗ 1 ವರ್ಷಕ್ಕೆ ನಾವು ಚಕ್ರಬಡ್ಡಿಯನ್ನು ಲೆಕ್ಕ ಹಾಕಿದಾಗ. ಇನ್ನು ಅರ್ಧ ವರ್ಷಕ್ಕೆ ನಾವು ಅರ್ಧ ವಾರ್ಷಿಕ ನಾವು ಲೆಕ್ಕ ಹಾಕಿದರೆ ಎನ್ ಇರೋದು 3 ಆಗುತ್ತೆ. ಆವಾಗ ಅಸಲು ಸೇಮ್ ಇದೆ, 80,000 ಪ್ಲಸ್ 1 ಪ್ಲಸ್ ಅರ್ಧ ವರ್ಷಕ್ಕೆ ನಾವು ಬಡ್ಡಿಯ ದರ 5 ಹಾಕ್ತೀವಿ, 1 ವರ್ಷಕ್ಕೆ 10 ಹಾಕಿದ್ವಿ. ಇಲ್ಲಿ 5 × 5 = 5, 5 × 20 = 100. ಕೆಳಗಡೆ ಇಲ್ಲಿ 20 ಬರ್ಬೇಕಂದ್ರೆ ನಾವು ಇಲ್ಲಿ 1 × 20 ಗುಣಿಸ್ತೀವಿ, ಮ್ಯಾಲೂ 20 ಗುಣಿಸ್ತೀವಿ. ಇಲ್ಲಿ ಛೇದ ಸಮ ಆಯಿತು, 20 ಹಂಗೆ ಬರಿತೀವಿ. 1 × 20 = 20, 20 × 1 = 21. ಇಲ್ಲಿ ಘಾತ 3 ಇದೆ, 21 × 3 = 21, 21 ಸತಿ ಗುಣಿಸ್ಬೇಕು. 20 × 3 = 20, 20 × 3 = 21. ಈ 3 ಸೊನ್ನೆಗೂ ಇದರಲ್ಲಿರ್ತಕ್ಕಂಥ 3 ಸೊನ್ನೆಗೂ ಹೋಯಿತು, 2 × 2 = 8, 2 × 4 = 8, 2 × 2 = 4, 2 × 2 = 4, 2 × 2 = 20, 20 × 8 = 20, 20 × 20 = 20, 20 × 20 = 20. 8 × 20 = 20 ಬರೆಯೋಣ, 21 × 20 = 421. 21 × 441 ಗುಣಿಸಿದಾಗ 9,261 ಬಂದಿದೆ. 9,261ಕ್ಕೆ 10ರಿಂದ ಗುಣಿಸಿದಾಗ 92,610 ಬಂತು ಮೊತ್ತ. ಯಾವಾಗ ಅರ್ಧ ವರ್ಷಕ್ಕೊಮ್ಮೆ ಚಕ್ರಬಡ್ಡಿ ಲೆಕ್ಕ ಹಾಕಿದಾಗ ಮೊತ್ತ ಇಷ್ಟು ಬಂದಿದೆ. ವರ್ಷಕ್ಕೊಮ್ಮೆ ಲೆಕ್ಕ ಹಾಕಿದ್ದು 92,400, ಅರ್ಧ ವರ್ಷಕ್ಕೊಮ್ಮೆ ಲೆಕ್ಕ ಹಾಕಿದ್ದು 92,610. ಹಾಗಾಗಿ ಯಾವುದು ಜಾಸ್ತಿ ಇದೆ
ಅರ್ಧ ವರ್ಷಕ್ಕೊಮ್ಮೆ ಲೆಕ್ಕ ಹಾಕಿದ್ದು ಬಡ್ಡಿ ಅಲ್ಲ ಮೊತ್ತ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 210 ಜಾಸ್ತಿ ಇದೆ. ಅಂದರೆ ವ್ಯತ್ಯಾಸ 210. ಇಲ್ಲಿಗೆ ಆರನೇ ಲೆಕ್ಕ ಮುಗೀತು ಮಕ್ಕಳೇ. ಈಗ ಏಳನೇ ಲೆಕ್ಕದಿಂದ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ ಮಕ್ಕಳೇ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ.